ಇನ್ನು ಇದೇ ಮೂಡಾ ಕೇಸ್ ಸಂಬಂಧ ತಂದೆಯ ಪರವಾಗಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ನಿಂತಿದ್ದಾರೆ. ಅವರು ಮಾತನಾಡಿದ್ದಾರೆ, ನಮ್ಮ ತಂದೆ ಯಾವ ತಪ್ಪು ಮಾಡಿ ಏನಾದರೂ ಆರೋಪ ಬಂದಿದ್ದರೆ ಹೆದರಬೇಕಾಗಿತ್ತು, ಅವರು ಯಾವುದೇ ತಪ್ಪೇ ಮಾಡಿಲ್ಲ, ಆದರೆ ಅವರಿಗೆ ಬೇಸರವಾಗಿದೆ. ಆದರೂ ರಾಜ್ಯಪಾಲರು ಅಸಂವಿಧಾನಿಕವಾಗಿ ನೋಟಿಸ್ ಕೊಟ್ಟಿರೋದು ಅವರಿಗೆ ಬೇಸರವಾಗಿದೆ. ಅವರು ಮಾತ್ರ ಮಾನಸಿಕವಾಗಿ ಕುಗ್ಗಿಲ್ಲ, ವಿಪಕ್ಷಗಳ ಆರೋಪಗಳಿಗೆ ತಕ್ಕ ಉತ್ತರವನ್ನು ಅವರು ನೀಡ್ತಾರೆ ಅಂತ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ಯತೀಂದ್ರ ಅವ್ರ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರ್ತಕ್ಕಂಥ ಒಂದು ಚಿಟ್ಚಾಟ್ ಇದೆ, ನೋಡೋಣ. ಸಿ ಎಂ ಅವ್ರಿಗೆ ನೋವಾಗಿದೆಯಾ? ಅವ್ರೇನಾದ್ರು ತಪ್ಪು ಮಾಡಿ ಆರೋಪ ಬಂದಿದ್ರೆ ಅವಾಗ ಅವ್ರು ಹೆದರ್ಕೋಬೇಕು ಅಥವಾ ಮಾನಸಿಕವಾಗಿ ಕುಗ್ಗಬೇಕು. ಬಟ್ ಅಫ್ಕೋರ್ಸ್ ಒಂದು ಸ್ವಲ್ಪ ಬೇಸರ ಆಗಿದೆ, ಯಾಕೆಂತಂದರೆ ಅವ್ರು ಯಾವತ್ತೂ ಕೂಡ ಈ ರೀತಿ ಸುಳ್ಳು ಆರೋಪಗಳನ್ನು ಎದುರಿಸಿದ್ದಿಲ್ಲ, ಯಾರೂ ಕೂಡ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ದಿಲ್ಲ. ಆದರೂ ಕೂಡ ಇವತ್ತು ರಾಜ್ಯಪಾಲರು ಈ ರೀತಿ ಅಸಂವಿಧಾನಿಕವಾಗಿ ಒಂದು ನೋಟಿಸ್ ಕೊಟ್ಟಿರೋದು ಅವ್ರಿಗೂ ಸ್ವಲ್ಪ ಬೇಸರ ಆಗಿದೆ. ಬಟ್ ಹಾಗಂತ ಕುಗ್ಗಂತೂ ಕುಗ್ಗೋದಿಲ್ಲ, ಯಾಕೆಂದರೆ ಅದನ್ನು ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡಲೇಬೇಕು. ಬಿ ಜೆ ಪಿ ಕುತಂತ್ರದಿಂದ ಹೋರಾಟ ಮಾಡಬೇಕು, ಆ ಕೆಲಸ ಅವ್ರು ಮಾಡ್ತಾರೆ. ಸರ್, ನಿಮ್ಮ ತಾಯಿಯವರು ಏನು ಹೇಳಿದ್ರು ಈ ವಿವಾದದ ಬಗ್ಗೆ? ಯಾಕೆ ನಿಮ್ಮ ತಾಯಿಯವರು ರಿಯಾಕ್ಷನ್ ಸಿಗಲ್ಲ ಅದಕ್ಕೋಸ್ಕರ? ತಾಯಿಯವರು ಏನು, ಅವರು ನಾವೆಲ್ಲ ಲೀಗಲಾಗಿ ಮಾಡಿದ್ದೆವಲ್ಲ, ಯಾತಕ್ಕೆ ಈ ರೀತಿ ಸುಳ್ಳು ಆರೋಪ ಮಾಡ್ತಿದ್ದಾರೆ, ನಮ್ಗೆ ನ್ಯಾಯವಾಗಿ ಬರಬೇಕಾಗಿದ್ದ ಪರಿಹಾರಕ್ಕೆ ಯಾಕೆ ಈ ರೀತಿ ಕಲ್ಲು ಹಾಕ್ತಿದ್ದಾರೆ ಅಂತ ಅವರು ಖಂಡಿತ ಬೇಸರ ಮಾಡ್ಕೊಂಡಿದ್ದಾರೆ. ಬಟ್ ಆದರೆ ಅವ್ರಿಗೂ ಕೂಡ ವೈಯಕ್ತಿಕ ಆಸೆಗಿಂತ ಹೆಚ್ಚಾಗಿ ತಂದೆಯವರ ಒಂದು ರಾಜಕೀಯ ಏನು ಅವ್ರದ್ದೊಂದು ಲೆಗಸಿ ಇದೆ, ಅದಕ್ಕೆ ಒಂದು ಕಳಂಕ ಬರಬಾರ್ದು ಅನ್ನೋದಿದೆ. ಹಾಗಾಗಿ ಅವರು ಅಕಸ್ಮಾತ್ ಏನಾದರೂ ಇದು ಅಕ್ರಮವಾಗಿದೆ ಅಂತ ಅವರು ಸುಳ್ಳು ಆರೋಪ ಮಾಡಿದ್ದಕ್ಕೆ ಅದನ್ನು ವಾಪಸ್ ತೆಗೆದುಕೊಳ್ಬೇಕಾದ್ರೆ ನಾವು ಕೋರ್ಟಲ್ಲಿ ಹೋರಾಡಿ ಅದನ್ನು ತೆಗೆಸ್ಕೊಳ್ಳೋಣ ಅಂತಲೂ ಕೂಡ ಅವರ ಅಭಿಪ್ರಾಯ. ಅಂದರೆ ವಾಪಸ್ ಕೊಡೋದಕ್ಕೂ ಕೂಡ ತಾವು ರೆಡಿ ಇದ್ದೀರಿ? ಈಗಾಗಲೇ ಜುಡಿಷಿಯಲ್ ಕಮಿಷನ್ ಕೊಟ್ಟ ಮೇಲೆ ಅದು ವಾಪಸ್ ಹೋದಾಗೆ ಅದನ್ನೇನು ಮತ್ತೆ ವಾಪಸ್ ಕೊಡಬೇಕಾಗಿಲ್ಲ. ಈಗ ಜುಡಿಷಿಯಲ್ ಕಮಿಷನ್ಗೆ ಹೋದ ಮೇಲೆ ಅದೆಲ್ಲ ರದ್ದಾದಾಗೆ ಜುಡಿಷಿಯಲ್ ಕಮಿಷನಲ್ಲಿ ಅವರು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಸರಿಯಾಗಿ ನಮಗೆ ಕೊಡ್ತಾರೆ, ಇಲ್ಲ ಅಂತಂದರೆ ನಾವು ಇನ್ನೂ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದು ವೈಯಕ್ತಿಕವಾಗಿ ನಾವು ಮಾಡ್ಕೊಡ್ತೀವಿ. ಸರ್, ಈ ಕಳಂಕದಿಂದ ಪ್ರಮುಖವಾಗಿ ಸಿದ್ದರಾಮಯ್ಯನವ್ರಿಗೆ ಅಥವಾ ವೈಯಕ್ತಿಕವಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಬೇಸರ ಆಗಿದೆ? ಬೇಸರ ಎಲ್ಲರಿಗೂ ಖಂಡಿತ ಆಗಿದೆ, ಯಾಕೆಂತಂದರೆ ತಂದೆಯವ್ರಿಗೆ ಈಗಾಗಲೇ ಹೇಳಿದ್ನಲ್ಲ, ಅವ್ರು 46 ವರ್ಷಗಳ ರಾಜಕೀಯದಲ್ಲಿ ಯಾವುದೂ ಕಪ್ಪು ಚುಕ್ಕೆ ಬಿದ್ದಿಲ್ಲ, ಆದರೆ ಇವತ್ತು ಸುಳ್ಳು ಆರೋಪ ಮಾಡಿ ಅವ್ರನ್ನ ಭ್ರಷ್ಟಾಚಾರದಿಂದ ಬಿಂಬಿಸೋದು ಪ್ರಯತ್ನ ಮಾಡ್ತಿದ್ದಾರೆ, ಅದಕ್ಕೆ ಖಂಡಿತ ಬೇಸರ ಆಗಿದೆ. ಬಟ್ ಹಾಗಂತ ಹೆದರ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾವೇನು ಹೋರಾಟ ಮಾಡಬೇಕು ಅದನ್ನು ಮಾಡ್ತೇವೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಈ ರೀತಿ ಚುನಾಯಿತ ಸರ್ಕಾರಗಳನ್ನು ಬೀಳಿಸುವಂಥ ಒಂದು ಕೆಟ್ಟ ಪರಂಪರೆಯನ್ನು ಈ ಬಿ ಜೆ ಪಿ ಪಕ್ಷಕ್ಕೆ ನಾಂದಿ ಹಾಡಿದೆ. ಅದರಿಂದ ಎಲ್ಲ ವಿರೋಧ ಪಕ್ಷಗಳು ಸರ್ಕಾರ ಬಿ ಜೆ ಪಿದ್ರೆ ಏನು ಸರ್ಕಾರಗಳಿದ್ದರೆ ಅವು ಉಳಿಯೋದಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಈ ರೀತಿ ಮಾಡಿದ್ರೆ. ಸೊ ಹಾಗಾಗಿ ಅದ್ರ ವಿರುದ್ಧ ಕೂಡ ಹೋರಾಟ ಮಾಡಬೇಕಾಗಿದೆ, ಅದನ್ನು ನಾವು ಜನಕ್ಕೆ ತಿಳಿಸ್ತೇವೆ. ಕೊನೆಯದಾಗಿ ನಮಗೆ ವೈಯಕ್ತಿಕವಾಗಿ ಗೊತ್ತಿರುವಂಥದ್ದು ಸಿ ಎಂ ಅವರಾಗಲಿ ಅಥವಾ ನಿಮ್ಮ ತಾಯಿಯವರಾಗಲಿ ಯಾವತ್ತು ತೋಟ ಸೈಟ್ ಅಂತ ವಿಚಾರಕ್ಕೆ ಹೋದವರಲ್ಲ, ನಿಮ್ದು ಎಷ್ಟಿದೆ ಓವರಲ್ ಆಗಿ ನಿಮ್ಮ ಆಸ್ತಿ ಅಂತ? ಇವಾಗ ನಿಮ್ಗೆ ಮಾಹಿತಿ ಆಗ್ಬೇಕು, ನಿಮ್ಗೆ ಬೇಕು ಅಂದ್ರೆ ಖಂಡಿತ. ನಾ ಕೇಳ್ತಾರೆ, ಚುನಾವಣಾ ಆಯೋಗದಲ್ಲಿ ಸಂಪೂರ್ಣವಾಗಿ ಜನ ಚುನಾವಣಾ ಆಯೋಗದಲ್ಲಿ ನಾವು ಚುನಾವಣೆ ನಿಲ್ಬೇಕಾದ್ರೆ ತಂದೆಯವ್ರದ್ದು ತಾಯಿಯವ್ರದ್ದು ನಾನು ಚುನಾವಣೆ ನಂದು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೇವೆ, ಯಾವುದು ಕೂಡ ಮುಚ್ಚಿಟ್ಕೊಳಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ನೀವು ಅದ್ರೊಳಗೆ ತಗೋಬೇಕು, ಯಾಕಂದ್ರೆ ಈಗ ನಾನು ತಕ್ಷಣ ಹೇಳಬೇಕು ಅಂದ್ರೆ ಒಂದು ಹೇಳ್ಬೋದು ಒಂದು ಬಿಡ್ಬೋದು. ಸೊ ಹಾಗಾಗಿ ನೀವು ತೆಗೆದುಕೊಳ್ಳಿ. ಇದು ಸ್ಪಷ್ಟವಾಗಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಮಾತು. ಈ ಒಂದು ವಿಚಾರದಲ್ಲಿ, ಈ ಒಂದು ಹಗರಣದ ವಿಚಾರದಲ್ಲಿ, ಕಳಂಕದ ವಿಚಾರದಲ್ಲಿ ಮುಖ್ಯಮಂತ್ರಿಗಳಿಗೂ ಬೇಜಾರಾಗಿರುವಂಥದ್ದು ಸತ್ಯ, ನಮ್ಮ ತಾಯಿಗೂ ಕೂಡ ಬೇಜಾರವಾಗಿದೆ. ಹಾಗಂದ ಮಾತ್ರಕ್ಕೆ ಎದುರುಕೊಂಡು ಕೂರುವಂಥ ಪ್ರಶ್ನೆಗಳಿಲ್ಲ, ಇದನ್ನು ಕಾನೂನಾತ್ಮಕವೂ ಕೂಡ ನಾವು ಎದುರಿಸ್ತೇವೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕೆ ಪಿ ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.